ಎಲ್ಲ ಆತ್ಮೀಯರಿಗೆ ಶಿವಶರಣರಿಗೆ ನಮಸ್ಕಾರ. ಆತ್ಮೀಯರೇ, ಹಿಂದಿನ ಸಂಚಿಕೆಯಲ್ಲಿ ಜ್ಞಾನದ ಬೆಳಕಿನ ಹಲವಾರು ವಿಷಯಗಳನ್ನು ನಾವು ಹಂಚಿಕೊಳ್ತಾ ಬಂದಿದ್ದೇವೆ. ಈ ದಿನ ಕೂಡ ನಮ್ಮ ಜೀವನದ ಮೌಲ್ಯಗಳು, ವಿಶೇಷವಾದ ಮತ್ತಷ್ಟು ಕೆಲವು ಮೌಲ್ಯಗಳನ್ನು ನಾವು ಈ ಒಂದು ಸಂಚಿಕೆಯಲ್ಲಿ ಹಂಚಿಕೊಳ್ಳೋಣ. ಆತ್ಮೀಯರೇ, ನಿಮಗೆಲ್ಲರಿಗೂ ಗೊತ್ತಿದೆ, ಆತ್ಮಜ್ಞಾನ ಎಲ್ಲಿವರೆಗೂ ಇರುವುದಿಲ್ಲ ಅಲ್ಲಿ ತನಕ ನಮ್ಮಲ್ಲಿರ್ತಕ್ಕಂತಹ ಮೌಲ್ಯಗಳು ಬೆಳೆಯೋದಿಲ್ಲ. ಮೌಲ್ಯ ಅಂತಕ್ಕಂಥದ್ದು ಆತ್ಮದ ಪವರ್, ಸೋಲ್ ಪವರ್. ಎಲ್ಲಿ ಮೌಲ್ಯಗಳಿದೆಯೋ ಅಲ್ಲಿ ಆತ್ಮದ ಜ್ಞಾನ ಇದೆ. ಎಲ್ಲಿ ಆತ್ಮದ ಜ್ಞಾನ ಇದೆಯೋ ಅಲ್ಲಿ ಮೌಲ್ಯಗಳು ಜೀವಂತವಾಗಿರುತ್ತೆ. ಆತ್ಮೀಯರೇ, ನಾವು ನಮ್ಮ ಜೀವನದಲ್ಲಿ ಮೌಲ್ಯಗಳನ್ನು ಅಳವಡಿಸ್ಕೋಬೇಕು ಅಂತ ಸಾಕಷ್ಟು ಪ್ರಯತ್ನ ಪಡ್ತೇವೆ. ಉದಾಹರಣೆಗೆ, ನಾವು ಭಕ್ತಿ ಮಾಡ್ತೇವೆ. ಏನಕ್ಕೆ ಭಕ್ತಿ ಮಾಡ್ತೇವೆ? ಅದರ ಹಿಂದೆ ಇರ್ತಕ್ಕಂತಹ ಒಂದು ಉದ್ದೇಶ ಏನು? ನಮ್ಮಲ್ಲಿ ಒಳ್ಳೆಯ ಗುಣಗಳು, ಸದ್ಗುಣಗಳು, ಒಳ್ಳೆಯ ಒಂದು ಸಂಸ್ಕಾರ ಬೆಳವಣಿಗೆ ಆಗಲಿ ಅಂತ. ಆದರೂ ಕೂಡ ನಾವು ಎಷ್ಟು ಭಕ್ತಿ ಮಾಡಿದರೂ ಕೂಡ ನಮ್ಮಲ್ಲಿ ಒಳ್ಳೆಯ ಗುಣಗಳನ್ನು ಜೀವನದಲ್ಲಿ ಧರಿಸಬೇಕು ಅಂತಹ ಒಂದು ಅಭಿಲಾಷೆ ಕೂಡ ಇರುತ್ತೆ. ಆದರೆ ಆ ಒಳ್ಳೆಯ ಗುಣಗಳು ನಾವು ಜೀವಂತವಾಗಿ ಇಟ್ಕೊಳ್ಳೋಕ್ಕಾಗಲ್ಲ. ಕಾರಣ, ನಮ್ಮ ಸಂಸ್ಕಾರಗಳು ನಮ್ಮ ಕಂಟ್ರೋಲಿಗೆ ಬರ್ತಾ ಇರಲ್ಲ. ನಮ್ಮ ಜೊತೆಯಲ್ಲಿರ್ತಕ್ಕಂಥವರ ವ್ಯವಹಾರಗಳು ನಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಆ ಕಾರಣ ನಾವು ಅಲ್ಲಿ ಏನಾಗ್ತಾ ಇರ್ತೇವೆ, ಸಾಕಷ್ಟು ಪ್ರಯತ್ನ ಪಟ್ಟರೂ ಕೂಡ ವಿಫಲರಾಗ್ತಾ ಇರ್ತೇವೆ. ಆ ಕಾರಣ ಆತ್ಮಜ್ಞಾನ, ಹೇಗೆ ಶರಣರ ದಾಸಯ್ಯನವರು ಹೇಳ್ತಾರೆ, ಎಲ್ಲಿ ತನಕ ನಮ್ಮಲ್ಲಿ ಆತ್ಮಜ್ಞಾನ ಇರುವುದಿಲ್ಲ, ಆತ್ಮದ ಒಂದು ಪರಿಚಯ ಇರೋದಿಲ್ಲ, ಅಲ್ಲಿ ತನಕ ನಾವು ದೇಹ ಮತ್ತು ಆತ್ಮನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ. ಹಾಗೆ ಒಂದು ವಚನವನ್ನು ಸಹ ಹೇಳಲಾಗುತ್ತೆ. ಹೇಗೆ ಹಾಲು ಮತ್ತು ನೀರು ಈ ಎರಡನ್ನು ಬಿಚ್ಚುವಂತಹ ಕೆಲಸ ಹಂಸ ಪಕ್ಷಿ ಮಾಡುತ್ತೆ, ಹಾಗೆ ಶರೀರ ಮತ್ತು ಆತ್ಮದ ಭೇದವನ್ನು ನೀನಲ್ಲದೆ ಬೇರೆ ಯಾರು ಇದನ್ನು ಬಿಚ್ಚಲಿಕ್ಕೆ ಸಾಧ್ಯ ರಾಮನಾಥ ಅಂತ. ಅಂದರೆ ಹೇಗೆ ಒಂದು ಹಂಸ ಪಕ್ಷಿ ಇರುತ್ತೆ, ಅದು ಹಾಲು ಮತ್ತು ನೀರು ಎರಡೂ ಹೊಲಿಗೆ ಇರುತ್ತೆ, ಅದರ ಜೊತೆಗಿರುತ್ತೆ, ಅದನ್ನು ಬಿಚ್ಚುವಂತಹ ಸಾಮರ್ಥ್ಯ ಅಂದರೆ ಹಾಲನ್ನು ಮಾತ್ರ ಹೀರಿಕೊಂಡು ನೀರನ್ನು ಹಾಗೆ ಬಿಡುವಂತಹ ಸಾಮರ್ಥ್ಯ ಈ ಪ್ರಕೃತಿಯಲ್ಲಿ ಹಂಸ ಪಕ್ಷಿಗೆ ಇರ್ತಕ್ಕಂತಹ ವಿಶೇಷವಾದಂತಹ ಗುಣ. ಹಾಗೆಯೇ ಮನುಷ್ಯನು ಕೂಡ ತನ್ನ ಒಳಗಡೆ ಇರ್ತಕ್ಕಂಥ ಆತ್ಮ ಮತ್ತು ಈ ಶರೀರ ಈ ಎರಡರ ಭೇದವನ್ನು ಅರ್ಥ ಮಾಡಿಕೊಂಡಿಲ್ಲ ಅಂತ ಹೇಳಿದರೆ ಅವನಲ್ಲಿರ್ತಕ್ಕಂತಹ ಮೌಲ್ಯಗಳನ್ನು ಅವನು ಹೊರ ಜಾಗೃತ ಮಾಡೋದಕ್ಕೆ ಆಗೋದಿಲ್ಲ. ಆತ್ಮೀಯರೇ, ನಮ್ಮ ಜೀವನ ಪೂರ್ತಿ ಕೂಡ ನಾವು ಒಂದು ಸಂಕಷ್ಟದಲ್ಲೇ ಸಿಕ್ಕಾಕ್ಕೊಂಡಿರ್ತೇವೆ, ಒಂದು ಪ್ರಕಾರದ ಒಗಟಿನಲ್ಲೇ ಇಟ್ಕೊಂಡಿರ್ತೇವೆ. ನನಗೆ ದುಃಖ ಬರ್ತಾ ಇದೆ, ಆದರೆ ದುಃಖ ಯಾಕೆ ಬರ್ತಾ ಇದೆ? ನನಗೆ ಸುಖ ಬೇಕು, ಆದರೆ ಸುಖ ಯಾಕೆ ಸಿಗ್ತಾ ಇಲ್ಲ? ಈ ಪಜಲ್ ಎಲ್ಲಿವರೆಗೂ ಸಾಲ್ವ್ ಆಗಲ್ಲ ಅಂದರೆ ಎಲ್ಲಿ ತನಕ ನಮಗೆ ಒಳಗಡೆ ಇರ್ತಕ್ಕಂಥ ಮೌಲ್ಯ ಜಾಗೃತಿ ಆಗಲ್ಲ. ಆತ್ಮನ ಅರ್ಥ ಮಾಡ್ಕೊಳ್ಳೋದು ಅಂದರೆ ಆತ್ಮದ ಗುಣಶಕ್ತಿಗಳನ್ನು ಅರ್ಥ ಮಾಡ್ಕೊಳ್ಳೋದು. ಆತ್ಮೀಯರೇ, ನಾನು ಇವತ್ತಿನ ದಿವಸ ನಿಮ್ಮೊಂದಿಗೆ ಒಂದು ವಿಷಯದ ಕುರಿತು ಜೀವಂತ ಮೌಲ್ಯವಾಗಿರೋದರ ಬಗ್ಗೆ ಚರ್ಚೆ ಮಾಡಲು ಇಚ್ಛಿಸುತ್ತೇನೆ. ಅದಾಗಿದೆ ಸಂತುಷ್ಟತೆ, ಕಂಟೆಂಟ್ಮೆಂಟ್. ಅಂದರೆ ತೃಪ್ತಿ ಅಥವಾ ನೆಮ್ಮದಿ ಅಥವಾ ನಮ್ಮ ಜೀವನದ ಒಂದು ಮೂಲವಾದಂತಹ ಸಮಾಧಾನ ಅಂತ ಹೇಳ್ಬೋದು. ಓಕೆ, ಕಮ್ ಟು ದ ಪಾಯಿಂಟ್. ಕಂಟೆಂಟ್ಮೆಂಟ್, ನಾವು ಜೀವನದಲ್ಲಿ ಕಂಟೆಂಟ್ಮೆಂಟ್ ಆಗಿದ್ದೀವಾ? ನಾವು ಸಾಕಷ್ಟು ಬಾರಿ ನಮ್ಮ ಜೀವನದಲ್ಲಿ ಎಲ್ಲ ಪ್ರಯತ್ನ ಪಡ್ತಾ ಇರ್ತೇವೆ, ಆದರೂ ಕೂಡ ಅಸಮಾಧಾನ ಅನ್ನೋದು ನಮ್ಮ ಜೀವನದಲ್ಲಿ ಏನಾಗ್ಬಿಟ್ಟಿದೆ, ಜೊತೆಗೂಡ್ಕೊಂಡ್ಬಿಟ್ಟಿದೆ. ಕಾರಣ, ಜೀವನನ ಅರ್ಥ ಮಾಡಿಕೊಂಡಿಲ್ಲ ಅಂದರೆ ಏನಂತ ಹೇಳ್ತಾರೆ, ವ್ಯರ್ಥ. ಅರ್ಥವಿಲ್ಲದ ಜೀವನ ವ್ಯರ್ಥ ಅಂತ ಹೇಳ್ತಾರೆ. ಏನನ್ನು ಅರ್ಥ ಮಾಡ್ಕೋಬೇಕು? ವಾಟ್ ಈಸ್ ದ ಮೇನ್ ಡ್ರಾಬ್ಯಾಕ್ ಬಿಹೈಂಡ್ ಇಟ್? ನಮ್ಮ ಜೀವನನ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ನಾನು ಜೀವನದ ಪ್ರತಿ ಹಂತದಲ್ಲಿ,
ಜೀವನದ ಪ್ರತಿಯೊಂದು ಸಂಕಷ್ಟದಲ್ಲಿ, ಜೀವನದ ಹಲವಾರು ಸಂಘರ್ಷಣಗಳಲ್ಲಿ, ಜೀವನದ ಹಲವಾರು ಪರಿಸ್ಥಿತಿ, ವ್ಯಕ್ತಿ, ಸಮಸ್ಯೆಗಳಲ್ಲಿ ನಾನು ಸಮರ್ಥವಾಗಿದ್ದೀನಾ ಅನ್ನೋದು ಮುಖ್ಯ. ಸಮರ್ಥವಾಗಿ ಯಾರು ಇರಲಿಕ್ಕೆ ಸಾಧ್ಯ ಅಂದರೆ ಆತ್ಮಜ್ಞಾನ ಇರ್ತಕ್ಕಂಥವ್ರು ಮಾತ್ರ ಸಮರ್ಥವಾಗಿ ಇರಲಿಕ್ಕೆ ಸಾಧ್ಯ. ಆಧ್ಯಾತ್ಮಿಕತೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸ್ತಕ್ಕಂಥದ್ದು. ಆಧ್ಯಾತ್ಮಿಕತೆ ಅಂದರೆ ಪ್ರತಿ ಪರಿಸ್ಥಿತಿಯಲ್ಲೂ ಕೂಡ ನಮ್ಮನ್ನು ನಾವು ಸಮಸ್ಯಾ ರೂಪ ಅಲ್ಲದೆ ಸಮಾಧಾನ ಸ್ವರೂಪವನ್ನು ಅನುಭವ ಮಾಡುವಂಥದ್ದು. ಎಲ್ಲರಿಗೂ ಸಮಸ್ಯೆಗಳು ಕಂಡು ಬರ್ತಾ ಇರುತ್ತೆ, ಆದರೆ ಸಮಸ್ಯೆ ಬಂದರೂ ಕೂಡ ಸಮಾಧಾನನ ಹುಡುಕೊಳ್ಳೋದು ಏನು, ಹೇಗೆ ಅನ್ನುವಂತಹ ಒಂದು ಪರಿಕಲ್ಪನೆ ನಮಗೆ ಕೊಡೋದೇ ಆಧ್ಯಾತ್ಮಿಕತೆ. ನಾವೇನು ಅಂದ್ಕೊಳ್ತೇವೆ, ಆಧ್ಯಾತ್ಮಿಕತೆ ಅಂದರೆ ವಯಸ್ಸಿಗೆ ಸಂಬಂಧಪಟ್ಟಿರೋದು ಅಂದ್ಕೊಳ್ತೇವೆ. ಆಧ್ಯಾತ್ಮಿಕತೆ ವಯಸ್ಸಿಗೆ ಸಂಬಂಧಪಟ್ಟಿರೋದಲ್ಲ, ಆಧ್ಯಾತ್ಮಿಕತೆ ಜೀವನದ ಪ್ರತಿ ಹೆಜ್ಜೆ ಹೆಜ್ಜೆಗೂ ಸಂಬಂಧಪಟ್ಟಿರೋದು, ನಮ್ಮ ಮನಸ್ಸಿನ ಒಂದು ಸ್ಥಿರತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಸಂಬಂಧಪಟ್ಟಿರೋದು, ನಮ್ಮಲ್ಲಿರ್ತಕ್ಕಂತಹ ಮೂಲ ವಿಜ್ಞಾನವನ್ನು ಅರ್ಥ ಮಾಡ್ಕೊಳ್ಳೋದು. ಮೂಲ ಅಂದರೆ ಆತ್ಮ, ಆತ್ಮದ ವಿಜ್ಞಾನವನ್ನು ಅರ್ಥ ಮಾಡ್ಕೊಳ್ಳೋದೇ ಆಧ್ಯಾತ್ಮಿಕತೆ. ಆತ್ಮೀಯರೇ, ನಾವು ನಮ್ಮ ಮೌಲ್ಯಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ಆಧ್ಯಾತ್ಮಿಕತೆ ಹಿನ್ನೆಲೆ ಇರೋದೇ ಆತ್ಮಜ್ಞಾನ. ತಿಳ್ಕೊಳ್ಳಿ, ನಾನು ಆತ್ಮ ಸಂತುಷ್ಟ ಆತ್ಮ. ಇವತ್ತು ನಾವು ಇದೇ ಅಭ್ಯಾಸವನ್ನು ಮಾಡೋಣ. ನಾನೊಂದು ಸಂತುಷ್ಟ ಆತ್ಮ. ಐ ಆ್ಯಮ್ ಕಂಟೆಂಟೆಡ್ ಸೋಲ್. ಐ ಆ್ಯಮ್ ಹ್ಯಾಪಿ ಬೀಯಿಂಗ್. ನಾನು ತೃಪ್ತ ಆತ್ಮ. ನಾನು ತೃಪ್ತ ಆತ್ಮ ಅಂತ ಹೇಳಿ ನಿಮಗೆ ಅರ್ಥ ಆಗಬೇಕಂತ ಹೇಳಿದ್ರೆ ಹೆಂಗೆ ಗೊತ್ತಾಗುತ್ತೆ ನೀವು ತೃಪ್ತಿಯಾಗಿದ್ದೀರಾ ಇಲ್ವಾ ಅಂತ ಹೇಳಿ? ಉದಾಹರಣೆಗೆ, ವ್ಯಕ್ತಿ ಯಾವುದೇ ರೀತಿಯಲ್ಲಿ ಖುಷಿಯನ್ನು ಕಂಡುಹಿಡಿಬೇಕಾದ್ರೂ ಕೂಡ ಅವನೇನಂತ ತಿಳ್ಕೊಳ್ತಾನೆ, ಈ ವಸ್ತು ನನಗೆ ಯಾವಾಗ ಅಚೀವ್ ಆಗುತ್ತೆ, ಈ ವಸ್ತು ಯಾವಾಗ ನನಗೆ ಸಿಗುತ್ತೆ, ಈ ಒಂದು ವಸ್ತು ನನ್ನದಾಗುತ್ತೆ, ಈ ಪೋಸ್ಟ್ ನಂದಾಗುತ್ತೆ, ಈ ಒಂದು ಗೋಲ್ ನಂದು ರೀಚ್ ಆಗುತ್ತೆ, ಆವಾಗ ನಾನು ಸಮಾಧಾನವಾಗಿರಬಲ್ಲೆ ಅಂತ ಅಂದ್ಕೊಳ್ತಾನೆ. ಆದರೆ ನಮ್ಮಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಸಂತುಷ್ಟತೆಯ ಗುಣ. ಯಾರಲ್ಲಿ ಸಂತುಷ್ಟತೆ ಇರುತ್ತೆ ಅವರು ಕ್ಲ್ಯಾರಿಟಿ ಮತ್ತು ನಾಲೆಜ್ ಎರಡಿರಬೇಕು. ನಮ್ಮ ಜೀವನದಲ್ಲಿ ಪ್ರತಿಯೊಂದು ಹಂತ ಹಂತದಲ್ಲೂ ಕೂಡ ನಾವು ಇನ್ನರ್ ಸ್ಟೇಟ್ನ ಅಬ್ಸರ್ವ್ ಮಾಡೋದು ಇಂಪಾರ್ಟೆಂಟ್. ಇನ್ನರ್ ಸ್ಟೇಟ್ ಅಂತ ಹೇಳಿದ್ರೆ ಹೊರಗಡೆ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳು ನನ್ನ ಕಂಟ್ರೋಲಲ್ಲಿ ಇಲ್ಲ, ಆದರೆ ಒಳಗಡೆ ಇರ್ತಕ್ಕಂತಹ ಇನ್ನರ್ ಸ್ಟೇಟ್ ಏನಿದೆ ಅದು ನನ್ನ ಒಂದು ಥಾಟ್ ಆಧಾರದ ಮೇಲೆ ನಿಂತಿದೆ, ನನ್ನ ಆಲೋಚನೆ ಆಧಾರದ ಮೇಲೆ ನಿಂತಿದೆ, ನನ್ನ ಒಂದು ಆತ್ಮಜ್ಞಾನದ ಆಧಾರದ ಮೇಲೆ ನಿಂತಿದೆ. ತಿಳ್ಕೊಳ್ಳಿ, ಯಾರಿಗಾದರೂ ಒಬ್ಬರಿಗೆ ಯಾವುದಾದರೂ ಒಂದು ಪ್ರಕಾರದ ಜೀವನದಲ್ಲಿ ಸಕ್ಸಸ್ ಆಗೋದ್ರಲ್ಲಿ ಅಡೆತಡೆ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಯಾವುದೋ ಒಂದು ಟಾರ್ಗೆಟ್ ರೀಚ್ ಮಾಡಬೇಕಾಯಿತು, ಯಾವುದೋ ಒಂದು ರ್ಯಾಂಕ್ ಪಡ್ಕೋಬೇಕಾಯಿತು, ಯಾವುದೋ ಒಂದು ಜಾಬಲ್ಲಿ ಅವರು ಅಚೀವ್ಮೆಂಟ್ ಮಾಡಬೇಕಾಯಿತು, ಆದರೆ ಅದನ್ನು ಅಚೀವ್ ಮಾಡೋಕ್ಕಾಗಲಿಲ್ಲ. ಹೊರಗಡೆ ಪರಿಸ್ಥಿತಿ ಆ ರೀತಿ ಇದ್ದಾಗ ನಾನು ಒಳಗಡೆ ಅದನ್ನು ಅಂಗೀಕಾರ ಮಾಡೋಕ್ಕಾಗ್ತಿಲ್ಲ, ಅಕ್ಸೆಪ್ಟೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ 100% ನನ್ನಲ್ಲಿ ಲ್ಯಾಕಿಂಗ್ ಇರೋದು ಆಧ್ಯಾತ್ಮಿಕ ಜ್ಞಾನ. ಅಂದರೆ ನನ್ನ ಒಳಗಡೆ ಸಂತುಷ್ಟತೆಯ ಗುಣ ಇಲ್ಲ, ಕಂಟೆಂಟೆಂಡ್ ಇಲ್ಲ. ಎಲ್ಲಿವರೆಗೂ ಕಂಟೆಂಟೆಡ್ ಇರೋದಿಲ್ಲ ಅಲ್ಲಿವರೆಗೂ ಕೂಡ ನಾನು ಪರಿಸ್ಥಿತಿಗಳನ್ನು, ವ್ಯಕ್ತಿಗಳ ಸಂಸ್ಕಾರವನ್ನು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ, ಅಂಗೀಕಾರ ಮಾಡೋಕ್ಕಾಗಲ್ಲ. ನನಗೆ ಒಳಗಡೆ ಈ ಒಂದು ಫೋಕಸ್ ಇರಬೇಕು, ಕ್ಲಿಯರ್ ಫೋಕಸ್. ಯಾವುದ್ರ ಫೋಕಸ್ ಇರಬೇಕು ಅಂದರೆ, ಹೌದು, ಈ ಪರಿಸ್ಥಿತಿ ಏನು ಬಂದಿದೆ, ಈ ಪರಿಸ್ಥಿತಿ ಬಂದಿರೋದು ಸಾಲ್ವ್ ಮಾಡಬೇಕು, ಫೇಸ್ ಮಾಡಬೇಕು, ಓಕೆ. ಆದರೆ ಪ್ರೆಸೆಂಟಲ್ಲಿ ನಾನು ಸಂತುಷ್ಟವಾಗಿದ್ದೀನಾ, ಪ್ರೆಸೆಂಟಲ್ಲಿ ನಾನು ತೃಪ್ತವಾಗಿದ್ದೀನಾ, ಪ್ರೆಸೆಂಟಲ್ಲಿ ನಾನು ಸಮಾಧಾನವಾಗಿದ್ದೀನಾ? ನನ್ನ ಸ್ಟೇಟ್ ಆಫ್ ಮೈಂಡ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ, ನನ್ನ ಕ್ವಾಲಿಟಿ ಆಫ್ ಥಾಟ್. ನನ್ನ ಕ್ವಾಲಿಟಿ ಥಾಟ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನನ್ನ ಮೈಂಡಿನ ಸ್ಥಿರತೆ ನಾನು ಕಳ್ಕೊಂಬಿಡ್ತೇನೆ. ಮನಸ್ಸು ಯಾವಾಗ ಸ್ಥಿರ ಇರೋದಿಲ್ಲ ಆಗ ತೃಪ್ತಿ ಅನ್ನೋದು ನನ್ನ ಜೀವನದಲ್ಲಿ ಅನುಭವ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆತ್ಮೀಯರೇ,
ಒಂದು ಡೈಮಂಡ್ ಸಿಗ್ಬೋದು, ಒಂದು ಚಾಕ್ಲೇಟ್ ಸಿಗ್ಬೋದು, ಒಂದು ವ್ಯಕ್ತಿಯ ಜೊತೆಯಲ್ಲಿ ಸಂಬಂಧ ಸಿಗ್ಬಹುದು, ಏನು ಸಿಕ್ಕಿದರೂ ಕೂಡ ಅದರ ಹಿಂದೆ ನನ್ನ ಫೀಲಿಂಗ್ ಏನಿದೆ, ನನ್ನ ಥಾಟ್ ಏನಿದೆ ಅದು ನನಗೆ ಖುಷಿ ಕೊಡುತ್ತೆ ಹೊತ್ತು ಆ ವಸ್ತು ನನಗೆ ಕೊಡೋದಿಲ್ಲ. ನಾವೇನು ಅಂದ್ಕೊಳ್ತೇವೆ, ವಸ್ತು ಖುಷಿ ಕೊಡ್ತು, ವಸ್ತು ತೃಪ್ತಿ ಕೊಡುತ್ತು ಅಂತ ಅಂದ್ಕೊಳ್ತೇವೆ. ವಸ್ತು ಹೇಗೆ ತೃಪ್ತಿ ಕೊಡೋಕ್ಕಾಗತ್ತೆ? ಒಂದೇ ವ್ಯಕ್ತಿಗೆ ವಸ್ತು ಸಿಕ್ಕಿದಾಗ ಆ ವ್ಯಕ್ತಿ ಆ ವಸ್ತುವಿನ ಬಗ್ಗೆ ಇನ್ನೊಬ್ಬರದ್ದು ಕಂಪೇರ್ ಮಾಡಿಕೊಂಡಾಗ ಅವನಲ್ಲಿರ್ತಕ್ಕಂಥ ಖುಷಿ ಆಗಲೇ ಕಡಿಮೆ ಆಗಿಬಿಡುತ್ತೆ. ಜೀವನದಲ್ಲಿ ನಾವೇನು ಅಚೀವ್ ಮಾಡಬೇಕಾಗಿದೆ, ಅದು ಅಚೀವ್ ಮಾಡಬೇಕಾಗಿರೋದು ಮುಖ್ಯವಾಗಿರ್ತಕ್ಕಂಥದ್ದೇ. ಅದು ಮಾಡಬೇಕಾಗಿರೋಂಥ ಲಕ್ಷ್ಯ ಇಟ್ಕೊಳ್ಳೋದು ತುಂಬ ಒಳ್ಳೆಯದೇ. ಆದರೆ ಆ ವಸ್ತು ಪ್ರೆಸೆಂಟಲ್ಲಿ ನನಗಿರ್ತಕ್ಕಂಥದ್ರಲ್ಲಿ ನಾನು ಖುಷಿ ಪಡೋವಂಥ ಸಂಸ್ಕಾರ ಬೆಳೆಸ್ಕೊಂಡಿಲ್ಲ ಅಂದರೆ ನನಗೆ ಬೇಕಾಗಿರೋದು ಮುಂದೆ ಸಿಕ್ಕಿದ್ರೂ ಕೂಡ ನಾನು ಆ ಖುಷಿಯನ್ನು ಕಾಪಾಡ್ಕೊಳ್ಳೋಕ್ಕಾಗಲ್ಲ, ಆ ಹ್ಯಾಪಿನೆಸ್ ಕಾಪಾಡ್ಕೊಳ್ಳೋಕ್ಕಾಗಲ್ಲ. ನಮ್ಮಲ್ಲಿ ಒಂದು ಸಂಸ್ಕಾರ ಕೊರತೆ ಇದೆ, ದಟ್ ಈಸ್ ಕಾಲ್ಡ್ ಆಸ್ ಸಂಸ್ಕಾರ ಆಫ್ ಖುಷಿ, ಸಂಸ್ಕಾರ ಆಫ್ ಸಂತುಷ್ಟತೆ. ಎವರಿ ಸಿಚುವೇಷನ್ ನಾನು ಸ್ಟೇಬಲ್ ಆಗಿದ್ದು ಹೊರಗಡೆ ಪ್ರಾಬ್ಲಮ್ ಮೇಲೆ ಎಫರ್ಟ್ ಮಾಡಬೇಕು. ನಾನೇನು ಮಾಡ್ತೇನೆ, ಒಳಗಡೆ ಸ್ಥಿತಿ ಕೆಡಿಸ್ಕೊಂಡು ಹೊರಗಡೆ ಇರ್ತಕ್ಕಂಥ ಪ್ರಾಬ್ಲಮ್ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ತಾ ನಾನು ಒಳಗಡೆ ವೀಕ್ ಆಗ್ತಾ ಇದ್ದೀನಿ ಅಂದರೆ 100% ನನ್ನ ಖುಷಿಯನ್ನು ಅನುಭವ ಮಾಡೋಕ್ಕೆ ಆಗೋದಿಲ್ಲ. ಜೀವನದಲ್ಲಿ ಸಂತುಷ್ಟತೆ ಅನ್ನೋದು ಎಲ್ಲ ಗುಣಗಳಿಗೂ ಗಣಿ. ಹೇಳಲಾಗುತ್ತೆ, ಸಂತುಷ್ಟತ ಸರ್ವ ಗುಣೋಂಕ ಕಾನ್ ಜೀವಲ್ ಆಫ್ ಕಂಟೆಂಟ್ಮೆಂಟ್ ಅಂತ ಹೇಳ್ತಾರೆ. ಅದಕ್ಕೆ ಹೇಳಲಾಗುತ್ತೆ, ಏನು ನಮ್ಮ ಜೀವನದಲ್ಲಿ ಏನಿಲ್ಲ ಅಂದ್ರೂ ಕೂಡ ಅತಿ ದೊಡ್ಡವಾದ ಧನ ಸಂತುಷ್ಟತೆಯ ಧನ. ಎಲ್ಲಿ ಸಂತುಷ್ಟತೆ ಇರುತ್ತೆ ಅಲ್ಲಿ ಎಲ್ಲ ಗುಣಗಳು ಕೂಡ ಜೊತೆಗೂಡುತ್ತೆ. ಯಾರು ಸಂತುಷ್ಟವಾಗಿರ್ತಾರೆ ಅವರ ಮನಸ್ಸು ಸಮಾಧಾನವಾಗಿರುತ್ತೆ. ಉದಾಹರಣೆಗೆ ಯಾವುದಾದ್ರೂ ವ್ಯಕ್ತಿ ನಮ್ಮೊಂದಿಗೆ ಸರಿಯಾಗಿ ನಮಗೆ ಬೇಕಾಗಿರೋ ಟೈಮ್ನಲ್ಲಿ ಕೆಲಸ ಮಾಡಿಲ್ಲ ಅಂತ ತಿಳ್ಕೊಳ್ಳಿ. ಇದು ಹೊರಗಡೆ ನನಗೆ ಕಾಣಿಸ್ತಾ ಇರ್ತಕ್ಕಂತಹ ಪರಿಸ್ಥಿತಿ. ಒಳಗಡೆ ನಾನು ಅರ್ಥ ಮಾಡ್ಕೋಬೇಕಾಗಿದೆ ಇವರ ಕೆಪ್ಯಾಸಿಟಿ, ಇವರ ಒಂದು ಸಂಸ್ಕಾರ, ಇವರ ಒಂದು ಥಿಂಕಿಂಗ್ ಪವರ್ ಅನುಸಾರವಾಗಿ ಇವರು ಎಷ್ಟು ಮಾಡಬೇಕೋ ಅಷ್ಟು ಮಾಡಿದ್ದಾರೆ. ಆದರೆ ಇವರಿಗೆ ಒಂದು ವ್ಯೂ ಪಾಯಿಂಟ್ ಬೇರೆ, ಇವರ ಒಂದು ದೃಷ್ಟಿಕೋನ ಬೇರೆ, ನನ್ನ ದೃಷ್ಟಿಕೋನ ಬೇರೆ ಅನ್ನೋದು ನನಗೆ ಒಳಗಡೆ ಇದ್ದಾಗ ಆ ವ್ಯಕ್ತಿಯ ಬಗ್ಗೆ ನನ್ನ ಭಾವನೆ ಕೆಡೋದಿಲ್ಲ. ಯಾವಾಗ ನನಗೆ ವ್ಯಕ್ತಿಯ ಬಗ್ಗೆ ಭಾವನೆ ಕೆಡೋದಿಲ್ಲ ಆಗ ನಾನು ಅವರ ಜೊತೆಯಲ್ಲಿ ಅಕ್ಸೆಪ್ಟೆನ್ಸ್ ಅಂಗೀಕಾರ ಮಾಡೋದನ್ನು ಬೆಳೆಸ್ಕೊಳ್ತೇನೆ. ಯಾರ ಜೊತೆಯಲ್ಲಿ ಅಕ್ಸೆಪ್ಟೆನ್ಸ್ ಇರುತ್ತೆ ಅವ್ರ ಜೊತೆಯಲ್ಲಿ ನನಗೆ ಕೋಆಪರೇಷನ್ ಇರುತ್ತೆ, ಅವ್ರ ಜೊತೆಯೊಂದಿಗೆ ನಾನು ಹಾರ್ಮನಿಯಾಗಿರ್ತೇನೆ, ಅವರ ಜೊತೆಯಲ್ಲಿ ನಂದು ಗುಡ್ ರಿಲೇಷನ್ ಇರುತ್ತೆ. ಒಂದು ವೇಳೆ ಪರಿಸ್ಥಿತಿ ನನಗೆ ಅನುಗುಣವಾಗಿಲ್ಲ, ಪರಿಸ್ಥಿತಿ ನನಗೆ ಬೇಕಾಗಿರೋ ರೀತಿಯಲ್ಲಿ ನನಗೆ ಕಂಡು ಬಂದಿಲ್ಲ ಅಂದಾಗ ಆ ವ್ಯಕ್ತಿಯ ಬಗ್ಗೆ ನಾನು ನೆಗೆಟಿವ್ ಥಾಟ್ನ ಕ್ರಿಯೇಟ್ ಮಾಡ್ತೇನೆ, ನೆಗೆಟಿವ್ ಭಾವನೆ ಕ್ರಿಯೇಟ್ ಮಾಡ್ಕೊಳ್ತೇನೆ ಅಂದಾಗ ನಾನು ಮೆಂಟಲಿ ಡಿಸ್ಟರ್ಬೆನ್ಸ್ ಆಗ್ತೇನೆ. ನಾನು ಮೆಂಟಲಿ ಡಿಸ್ಟರ್ಬೆನ್ಸ್ ಆದಾಗ ನನ್ನ ಪೀಸ್ ಆಫ್ ಮೈಂಡ್ ಕಳ್ಕೊತೇನೆ, ಅಪ್ಸೆಟ್ ಆಗ್ತೇನೆ. ಯಾವಾಗ ನಾನು ಅಪ್ಸೆಟ್ ಆಗ್ತೇನೆ ಆಗ ನಾನು ಉದಾಸೀನತೆಯಲ್ಲಿ ಬರ್ತೇನೆ, ಡಿಪ್ರೆಷನಲ್ಲಿ ಬರ್ತೇನೆ, ನನ್ನ ಒಳಗಡೆ ಇರ್ತಕ್ಕಂಥ ಸಂತುಷ್ಟತೆಯನ್ನು ನಾನು ಕೆಡಿಸ್ಕೊಂಡ್ಬಿಡ್ತೇನೆ. ಸಂತುಷ್ಟತೆ ಪ್ರತಿಯೊಂದು ಆತ್ಮದ ಪವರ್, ಸೋಲ್ ಪವರ್. ನಾನು ಹೊರಗಡೆ ಮತ್ತು ಒಳಗಡೆ ಇರ್ತಕ್ಕಂತಹ ಎರಡರ ಒಂದು ಅಂತರವನ್ನು ಕಂಡ್ಕೋಬೇಕು. ಹೊರಗಡೆ ಕಾಣ್ತಾ ಇರ್ತಕ್ಕಂತಹ ಪ್ರಪಂಚ ಬೇರೆ, ಒಳಗಡೆ ಇರ್ತಕ್ಕಂತಹ ನನ್ನ ಅಲೌಕಿಕ ಗುಣಗಳ ಪ್ರಪಂಚ ಬೇರೆ, ಅಲೌಕಿಕ ಆತ್ಮದ ಪ್ರಪಂಚ ಬೇರೆ. ಎಲ್ಲಿ ತನಕ ನಾನು ಹೊರಗಡೆಯ ಒಂದು ಪರಿಸ್ಥಿತಿಗಳನ್ನು ಎದುರಿಸಬೇಕಾದರೆ ಒಳಗಡೆಯನ್ನ ಸ್ಥಿತಿಯನ್ನು ನಾನು ಸ್ಟ್ರಾಂಗ್ ಇಟ್ಕೊಂಡು ಹೊರಗಡೆ ನಾನು ಎಫರ್ಟ್ ಮಾಡಲ್ಲ, ಅಲ್ಲಿವರೆಗೂ ಕೂಡ ನಾನು ಜೀವಂತ ಮೌಲ್ಯಗಳನ್ನು ಅನುಭವ ಮಾಡೋಕ್ಕೆ ಸಾಧ್ಯ ಇಲ್ಲ. ಜೀವಂತವಾದ ಮೌಲ್ಯಗಳು ನನ್ನ ಒಳಗಡೆ ಬೆಳವಣಿಗೆ ಆಗಬೇಕಾದರೆ ನಾನು ಸಮಾಧಾನ ಸ್ಥಿತಿ ಅಂದರೆ ಸಂತುಷ್ಟತೆಯ ಸಂಸ್ಕಾರ ಬೆಳೆಸ್ಕೋಬೇಕು. ಸಂತುಷ್ಟತೆಯ ಸಂಸ್ಕಾರ ಬೆಳೆಸ್ಕೊಳ್ಳಿಲ್ಲ ಅಂದರೆ ನಾವು ಚಿಕ್ಕ ಚಿಕ್ಕ ವಿಷಯದಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಆಗ್ತೇವೆ. ನಾವು ಯಾವಾಗ ಚಿಕ್ಕ ಚಿಕ್ಕ ವಿಷಯದಲ್ಲಿ ಬಹಳ ಡಿಸ್ಟರ್ಬೆನ್ಸ್ ಆಗ್ತಾ ಹೋಗ್ತೇವೆ ಆಗ ನಮ್ಮ ಆತ್ಮದ ಪವರ್ ಅನ್ನೋದು ಸಾಕಷ್ಟು ಕಡಿಮೆ ಆಗುತ್ತೆ.
ಚಿಕ್ಕ ಪರಿಸ್ಥಿತಿಯಲ್ಲಿ ನನ್ನ ಆತ್ಮದ ಪವರನ್ನು ಕಳ್ಕೊಂಡ್ಬಿಟ್ಟೆ ಅಂದರೆ ದೊಡ್ಡ ಪರಿಸ್ಥಿತಿಯಲ್ಲೂ ಕೂಡ ನಾನು ಸಕ್ಸಸ್ ಆಗೋಕ್ಕೆ ಸಾಧ್ಯ ಆಗಲ್ಲ. ಹೇಗೆ ಹೊರಗಡೆ ಒಂದು ಫ್ಯಾಕ್ಟ್ರಿ ಇರುತ್ತೆ, ಹಾಗೆ ಒಳಗಡೆನೂ ಒಂದು ಫ್ಯಾಕ್ಟ್ರಿ ಇದೆ. ಹೊರಗಡೆಯ ಫ್ಯಾಕ್ಟ್ರಿನಲ್ಲಿ ಆಗ್ತಾ ಇರ್ತಕ್ಕಂತಹ ಪ್ರೊಡಕ್ಷನ್ ಡೆವಲಪ್ಮೆಂಟ್ ನನ್ನ ಒಳಗಡೆ ಫ್ಯಾಕ್ಟ್ರಿ ಜೊತೆಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇದು ನನಗೆ ಅರ್ಥ ಆಗಬೇಕು. ಹೊರಗಡೆ ಆಗ್ತಾ ಇರ್ತಕ್ಕಂತಹ ಲಾಸ್ ಪ್ರಾಫಿಟ್ ಪ್ರತಿಯೊಂದೂ ಕೂಡ ಒಳಗಡೆ ಇರ್ತಕ್ಕಂತಹ ನನ್ನ ಲಾಸ್ ಪ್ರಾಫಿಟ್ ಜೊತೆಗೆ ಕನೆಕ್ಟಿವಿಟಿ ಇಲ್ಲ. ಪ್ರಯತ್ನ ಮಾಡೋದು ಬೇರೆ, ಪ್ಲ್ಯಾನ್ ಮಾಡೋದು ಬೇರೆ, ಎಕ್ಸಿಕ್ಯೂಷನ್ ಮಾಡೋದು ಬೇರೆ. ಆದರೆ ಅಲ್ಲಿ ಆಗ್ತಾ ಇರ್ತಕ್ಕಂಥ ಚೇಂಜಸ್ಸಿಂದ ಒಳಗಡೆ ನಾನು ಮನಸ್ಥಿತಿ ಕಳ್ಕೊಳ್ಳೋದು ಬೇರೆ, ಟೆನ್ಷನಲ್ಲಿ ಬರೋದು ಬೇರೆ, ಡಿಸ್ಟರ್ಬ್ ಆಗೋದು ಬೇರೆ. ನನ್ನಲ್ಲಿರ್ತಕ್ಕಂಥ ಆತ್ಮದ ಪವರ್ ಡಿಪ್ಲೀಷನ್ ಅಂದರೆ ಕುಗ್ಗಿ ಹೋಗ್ತಾ ಇದೆ, ನನ್ನ ಆತ್ಮದ ಶಕ್ತಿ ಅಲ್ಲಿ ತುಂಬಾ ಲಾಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಹೊರಗಡೆ ಲಾಸ್, ಒಳಗಡೆಗೂ ಲಾಸ್ ಸ್ಟಾರ್ಟ್ ಆಗುತ್ತೆ. ಒಳಗಡೆ ಲಾಸ್ ಆಗ್ತಾ ಇದ್ರೂ ಕೂಡ ಹೊರಗಡೆ ಪ್ರಾಫಿಟ್ ನಾನು ಕಳ್ಕೊಂಡಿಲ್ಲ ಅಂದರೆ ಮುಂದಿನ ಸಮಯದಲ್ಲಿ ನಾನು ಹೊರಗಡೆ ಲಾಸ್ನ ಹೇಗೆ ನಾನು ಮತ್ತೆ ಟ್ಯಾಕಲ್ ಮಾಡ್ಬೋದು ಅನ್ನೋದು ನನಗೆ ಗೊತ್ತಾಗುತ್ತೆ. ಒಂದು ಕಡೆ ಒಳಗಡೆ ಲಾಸು, ಇನ್ನೊಂದು ಕಡೆ ಹೊರಗಡೆ ಲಾಸು, ಈ ಡಬಲ್ ಲಾಸ್ ಜೊತೆಯಲ್ಲಿ ನನ್ನ ಜೀವನದಲ್ಲಿ ನನ್ನ ಪ್ರಾಫಿಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾವುದೇ ಒಂದು ಸಕ್ಸಸ್ ನಮ್ಮ ಜೀವನದಲ್ಲಿ ಆಗಬೇಕಾದರೂ ಕೂಡ ಕ್ಲ್ಯಾರಿಟಿ ಇರಬೇಕು, ಕ್ಲೀನ್ ಮೈಂಡ್ ಇರಬೇಕು, ಪಾಸಿಟಿವ್ ಥಿಂಕಿಂಗ್ ಇರಬೇಕು, ಪ್ಲ್ಯಾನಿಂಗ್ ಮೈಂಡ್ ಇರಬೇಕು, ಗುರುತಿಸುವ ಶಕ್ತಿ ಅಂದರೆ ಡಿಸ್ಕ್ರಿಮಿನೇಷನ್ ಪವರ್ ಇರಬೇಕು. ಈ ಡಿಸ್ಕ್ರಿಮಿನೇಷನ್ ಪವರ್ ಯಾಕೆ ನಮ್ಮಲ್ಲಿರಲ್ಲ ಅಂತ ಹೇಳಿದ್ರೆ ನಾವು ಹೊರಗಡೆಯ ಒಂದು ಪ್ರತಿಯೊಂದು ಸಿಚುವೇಶನ್ ಒಳಗಡೆಯ ಜೊತೆಗೆ ಕನೆಕ್ಟ್ ಮಾಡಿಕೊಂಡು ಡಿಸ್ಟರ್ಬ್ ಆಗ್ತಾ ಇರ್ತೇವೆ. ಈ ಸಂಸ್ಕಾರನ ನಾವು ಸರಿಪಡಿಸ್ಕೋಬೇಕು. ಆತ್ಮೀಯರೇ, ನಾವು ಸಂತುಷ್ಟ ಆತ್ಮ, ನಾನೊಂದು ಸಂತುಷ್ಟ ಆತ್ಮ, ಐ ಆಮ್ ಎ ಜುವೆಲ್ ಆಫ್ ಕಂಟೆಂಟ್ಮೆಂಟ್, ಇದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ನೋಡಿ ಹೇಗೆ 31 March ಕ್ಲೋಸಿಂಗ್ ಶೀಟ್, 1 April ಬ್ಯಾಲೆನ್ಸ್ ಶೀಟಲ್ಲಿ ಏನಾಗುತ್ತೆ, ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಹಾಗೆ ಪೂರ್ವ ಜನ್ಮದ ಕರ್ಮಗಳ ಅನುಸಾರವಾಗಿ ನಮ್ಮ ಒಂದು ಬ್ಯಾಲೆನ್ಸ್ ಶೀಟ್ ಏನು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಬಂದಿರುತ್ತೆ, ಆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಬಂದಿರೋದು ಪ್ರತಿಯೊಂದು ಕೂಡ ಪ್ರೆಸೆಂಟ್ ಸ್ಟೇಟ್ ಆಫ್ ಮೈಂಡಲ್ಲಿ ಆ ಬ್ಯಾಲೆನ್ಸ್ ಶೀಟು ಪಾಸ್ಟಲ್ಲಿರುವಂತಹ ಒಂದು ಬ್ಯಾಲೆನ್ಸ್ ಶೀಟಿನ ಒಂದು ರಿಸಲ್ಟ್ನೇ ರಿಫ್ಲೆಕ್ಟ್ ಮಾಡುತ್ತೆ. ನಿಮಗೆ ಒಂದು ಸಣ್ಣ ಉದಾಹರಣೆಯನ್ನು ನಾನು ಕೊಡ್ತೇನೆ. ಒಂದು ಮನೆಯಲ್ಲಿ ಒಂದು ತಂದೆ ತಾಯಿಗೆ ಇಬ್ಬರು ಮಕ್ಕಳಿರ್ತಾರೆ. ಇಬ್ಬರು ಮಕ್ಕಳದು ಕೂಡ ವೇ ಆಫ್ ಥಿಂಕಿಂಗು, ಬಿಹೇವಿಯರು ತುಂಬ ಚೇಂಜ್ ಇರುತ್ತೆ. ಒಂದು ಹುಡುಗ ಬೇರೆಯವರು ಡಿಸ್ಟರ್ಬ್ ಮಾಡಿದ್ರೂ ಕೂಡ ಅವನು ಪೇಷನ್ಸಾಗಿರ್ತಾನೆ, ಅವನು ತಾಳ್ಮೆ ಕಳ್ಕೊಳ್ಳೋದಿಲ್ಲ, ಅವನ ಸ್ಟೇಟ್ ಆಫ್ ಮೈಂಡ್ನ ಕೆಡಿಸ್ಕೊಳ್ಳಲ್ಲ. ಇನ್ನೊಂದು ಹುಡುಗ ಚಿಕ್ಕ ಪ್ರಾಬ್ಲಮ್ನಲ್ಲೂ ಕೂಡ ಪೇಷನ್ಸ್ ಕಳ್ಕೊಳ್ತಾನೆ, ಮತ್ತು ಬೇರೆಯವ್ರಿಗೂ ಕೂಡ ಅವ್ರ ಪೇಷನ್ಸ್ನ ಹಾಳಾಗೋ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾನೆ. ಈಗ ನಾವೇ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಇಬ್ಬರು ಮಕ್ಕಳಂತ ತಿಳ್ಕೊಳ್ಳೋಣ. ಒಂದು ಪರ್ಸನ್ ಎ, ಇನ್ನೊಂದು ಪರ್ಸನ್ ಬಿ. ಪರ್ಸನ್ ಎ ಅವನ ಪೇಷನ್ಸ್ ಕಳ್ಕೊಳ್ಳಲ್ಲ, ಪರ್ಸನ್ ಬಿ ಅವನು ಪೇಷನ್ಸ್ ಕಳ್ಕೊಳ್ತಾನೆ, ಅನ್ಯರ ಪೇಷನ್ಸು ಕೂಡ ಹಾಳು ಮಾಡೋದಕ್ಕೆ ಅವನು ರೀಸನ್ ಆಗ್ತಾನೆ. ಈಗ ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ಪಾಸ್ಟ್ ಲೈಫ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಯಾವ ರೀತಿಯಲ್ಲಿ ಅವರು ಒಂದು ಟ್ರಾನ್ಸಾಕ್ಷನ್ಸ್ ನಡೆದಿದೆ ಅದರ ರಿಸಲ್ಟ್. ಹಿಂದಿನ ಒಂದು ಪಾಸ್ಟ್ ಬರ್ತ್ ಅಂದರೆ ಸೋಲ್ ಈಸ್ ಓಲ್ಡ್, ಆದರೆ ಬಾಡಿ ನ್ಯೂ ಕಾಸ್ಟ್ಯೂಮ್. ಪ್ರತಿಯೊಬ್ಬರು ಸೋಲ್ ಈಸ್ ಆನ್ ಜರ್ನಿ. ಇಡೀ ಜಗತ್ತಿನಲ್ಲಿ ಪ್ರತಿಯೊಂದು ಸೋಲ್ ಕೂಡ ಆನ್ ಜರ್ನಿ ಇದ್ದಾರೆ. ಪ್ರತಿಯೊಬ್ಬರದು ಸಂಸ್ಕಾರ ಡಿಫ್ರೆಂಟ್ ಡಿಫ್ರೆಂಟ್ ನಮ್ಮ ಮುಂದೆ ಕಾಣಿಸ್ಕೊಳ್ತಾ ಇದೆ. ವೈ ಬಿಕಾಸ್ ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಕೂಡ ಅವ್ರದ್ದೇ ಬ್ಯಾಲೆನ್ಸ್ ಶೀಟ್ನ ತಗೊಂಡು ಬಂದಿರ್ತಾರೆ. ಬಾಡಿ ನ್ಯೂ ಇದೆ ಅಂದರೆ ಚಿಕ್ಕ ಮಕ್ಕಳು ಅಂತ ನಾವು ಅಂದ್ಕೊಳ್ತೇವೆ. ಭಲೇ ಬಾಡಿ ಈಸ್ ನ್ಯೂ, ಬಟ್ ಸೋಲ್ ಈಸ್ ಓಲ್ಡ್. ಆ ಬ್ಯಾಲೆನ್ಸ್ ಶೀಟ್ ಹಾಗೆ ಟ್ರಾನ್ಸಾಕ್ಷನ್ ಆಗಿರುತ್ತೆ.
ಯಾವ ಮಗುವಲ್ಲಿ ಪೇಷನ್ಸ್ ಇದೆ, ಪೀಸ್ ಇದೆ, ಅದು ಪ್ರಾಫಿಟ್ ಎತ್ಕೊಂಡು ಬಂದಿದೆ. ಯಾವ ಮಗುವಲ್ಲಿ ಪೇಷನ್ಸ್ ಇಲ್ಲ, ಯಾವ ಮಗುವಲ್ಲಿ ಕಾಮ್ ಸ್ಟೇಟ್ ಆಫ್ ಮೈಂಡ್ ಇಲ್ಲ, ತುಂಬ ಆರೋಗೆಂಟ್ ನೇಚರ್, ತುಂಬ ಬಹಳ ಬೇಗ ರಿಯಾಕ್ಟ್ ಆಗಂತಕ್ಕಂತಹ ಸಂಸ್ಕಾರ ಇದೆ, ಅವ್ರು ತಗೊಂಡು ಬಂದಿರತಕ್ಕಂತಹ ಲಾಸ್, ಅವ್ರು ತಗೊಂಡು ಬಂದಿರತಕ್ಕಂತಹ ಒಂದು ಬ್ಯಾಲೆನ್ಸ್ ಅಕೌಂಟ್. ಈಗ ಈ ವಾತಾವರಣದಲ್ಲಿ ನಾವೇನು ಮಾಡ್ತೇವೆ, ಒಂದು ಮಗು ಚಿಕ್ಕ ಚಿಕ್ಕ ವಿಷಯದಲ್ಲಿ ಡಿಸ್ಟರ್ಬ್ ಆಗ್ತಾ ಇದ್ದಾಗ ನಾವು ಅವ್ರಿಗೆ ಏನು ಎಜುಕೇಷನ್ ಕೊಡ್ತೇವೆ ಅಂತ ಹೇಳಿದ್ರೆ, ನಿನಗೆ ಇವ್ರು ಈ ಥರ ಮಾಡಿದಾರಲ್ಲ, ನೀನು ಅವ್ರ ಜೊತೇಲಿ ಹಿಂಗೆ ರಿಯಾಕ್ಟ್ ಮಾಡಬೇಕು, ಅವರು ನಿನಗೆ ಒಂದು ಹೊಡೆದ್ರೆ ನೀನು ಅದಕ್ಕೆ ಸಮಾಧಾನವಾಗಿ ಎರಡು ಮೂರು ಹೊಡಿಬೇಕು, ಅವ್ರು ನಿನಗೆ ಒಂದು ಬೈದರೆ ನೀನು ಅವರಿಗೆ ಮತ್ತಷ್ಟು ಬೈದು ಬುದ್ಧಿ ಕಲಿಸ್ಬೇಕು ಅಂತ ನಮ್ಮ ಹತ್ರ ಪ್ರೆಸೆಂಟ್ ಸಂಸ್ಕಾರ ಏನಿದೆ ಅದೇ ಎಜುಕೇಷನ್ ನಾವು ಕೊಟ್ಬಿಡ್ತೇವೆ. ಆ ಎಜುಕೇಷನ್ ಆ ಮಗು ಮತ್ತೆ ಜೀವನದಲ್ಲಿ ಆಲ್ಟರ್ ಮಾಡಿಕೊಂಡು ಮತ್ತೆ ಲಾಸ್ ಮಾಡ್ಕೊಳ್ತಾ ಹೋಗ್ತಾ ಇರುತ್ತೆ. ದಿಸ್ ಈಸ್ ಕಾಲ್ಡ್ ಇಂಟರ್ನಲ್ ಲಾಸ್. ಒಂದು ಕಡೆ ಎಕ್ಸ್ಟರ್ನಲ್ ಲಾಸ್, ಇನ್ನೊಂದು ಕಡೆ ಇಂಟರ್ನಲ್ ಲಾಸ್. ಜೀವಂತ ಮೌಲ್ಯಗಳು ಅಂದರೆ ಇಂಟರ್ನಲ್ ಪ್ರಾಫಿಟ್. ಮೌಲ್ಯಗಳನ್ನು ಕಾಪಾಡ್ಕೊಳ್ಳೋದು, ಮೌಲ್ಯಗಳನ್ನು ನಾವು ಪ್ರೊಟೆಕ್ಟ್ ಮಾಡೋದು ಅಂದರೆ ಮೌಲ್ಯಗಳ ಬಗ್ಗೆ ಶಿಕ್ಷಣ ಬೇಕು. ಆ ಮೌಲ್ಯಗಳ ಶಿಕ್ಷಣ ಕೊಡೋದೇ ಆಧ್ಯಾತ್ಮಿಕ ಜ್ಞಾನ. ಇವತ್ತು ನಾವು ಎಷ್ಟೇ ದೊಡ್ಡ ದೊಡ್ಡ ಸಂತರು, ವಿದ್ವಾಂಸರು, ಮಹಾನ್ ಮಹಾನ್ ಜ್ಞಾನಿ ಪುರುಷರನ್ನು ನೋಡ್ತೇವೆ, ಅವರೆಲ್ಲರೂ ಕೂಡ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಕೂಡ ಸ್ಥಾನ ಗಳಿಸಿರೋದಕ್ಕೆ ಕಾರಣ ಅವರಲ್ಲಿರ್ತಕ್ಕಂತಹ ಮೌಲ್ಯ ಜಾಗೃತಿ. ಆ ಮೌಲ್ಯ ಜಾಗೃತಿ ಹಿಂದೆ ಇದ್ದಿದ್ದು ಆತ್ಮಜ್ಞಾನ. ಆ ಆತ್ಮಜ್ಞಾನಕ್ಕೆ ಮೂಲ ಆಧ್ಯಾತ್ಮಿಕ ಜ್ಞಾನದ ಬೆಳಕು. ಆತ್ಮೀಯರೇ, ಮೌಲ್ಯಗಳನ್ನು ನಾವು ಹೇಳೋದಕ್ಕೆ ಕೇಳೋದಕ್ಕೆ ಮಾತ್ರ ಇಟ್ಕೊಳ್ಬಾರ್ದು, ಅದನ್ನು ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳೋದಕ್ಕೆ ಇಟ್ಕೋಬೇಕು. ಎಲ್ಲಿ ತನಕ ನಾವು ಮೌಲ್ಯಗಳನ್ನು ಜೀವಂತವಾಗಿ ಉಳಿಸ್ಕೊಳ್ಳಲ್ಲ ಅಲ್ಲಿ ತನಕನೂ ಕೂಡ ನಮ್ಮ ಆತ್ಮದ ಶಕ್ತಿ ಕುಗ್ಗಿ ಹೋಗ್ತಾ ಇರುತ್ತೆ. ಯಾವಾಗ ಆತ್ಮದ ಶಕ್ತಿ ಕುಗ್ಗಿ ಹೋಗ್ತಾ ಇರುತ್ತೆ, ಅದರ ಪರಿಣಾಮ ನಮ್ಮ ಶರೀರದ ಮೇಲೆ, ಸಂಬಂಧಗಳ ಮೇಲೆ ಆಟೋಮೆಟಿಕ್ಕಾಗಿ ಅದರದ್ದು ಎಫೆಕ್ಟ್ ಆಗ್ತಾ ಇರುತ್ತೆ. ಸಂಬಂಧಗಳಲ್ಲಿ ನಾವು ಸಮಾಧಾನವಾಗಿರಲ್ಲ, ಲೈಫ್ ಲಾಂಗ್ ನಾವು ಕೊರಗೋ ಜೀವನ ಮಾಡ್ತೇವೆ. ಯಾಕೆ ಕೊರಗೋ ಜೀವನ ಮಾಡ್ತೇವೆ ಅಂದರೆ, ನಮಗೆ ಮೌಲ್ಯಗಳನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬೇಸ್ಮೆಂಟ್ ಇಲ್ಲ. ಮೌಲ್ಯ ಎಲ್ಲರಲ್ಲೂ ಇದೆ, ಆದರೆ ಆ ಮೌಲ್ಯವನ್ನು ಶಿಕ್ಷಣವಾಗಿ ನಾವು ತಗೊಳ್ತಾ ಇಲ್ಲ. ಯಾವಾಗ ನಾವು ಮೌಲ್ಯಗಳನ್ನು ಶಿಕ್ಷಣವಾಗಿ ತಗೊಳ್ಳೋದಿಲ್ಲ, ಒಳಗಡೆ ಇರ್ತಕ್ಕಂಥ ಮೌಲ್ಯಗಳನ್ನು ಹೊರಗಡೆ ತಗೊಂಡು ಬರೋದಿಲ್ಲ, ಅಲ್ಲಿ ತನಕನೂ ಕೂಡ ನಮ್ಮ ಸಂಸ್ಕಾರ ಪರಿವರ್ತನೆ ಆಗಲ್ಲ. ಇವತ್ತಿನ ದಿವಸ ನಾನು ನಿಮ್ಮೊಂದಿಗೆ ವಿಶೇಷವಾಗಿ ಒಂದು ಅಭ್ಯಾಸವನ್ನು ಮಾಡಲಿಕ್ಕೆ ವಿನಂತಿ ಮಾಡಿಕೊಳ್ತೇನೆ. ನಾನು ಸಂತುಷ್ಟ ಆತ್ಮ. ನಾವೆಲ್ಲ ಕೂಡ ಈಗ ಒಂದು ನಿಮಿಷ ನಮ್ಮ ಮನಸ್ಸನ್ನು ಇದೇ ಒಂದು ವಿಷಯದಲ್ಲಿ ಆಳವಾಗಿ ಚಿಂತನೆ ಮಾಡಿ ಯೋಚನೆ ಮಾಡೋಣ. ಒಂದು ನಿಮಿಷ ಎಲ್ಲರೂ ಕೂಡ ಧ್ಯಾನ ಅವಸ್ಥೆಯಲ್ಲಿ ಕೂತ್ಕೊಳ್ತಾ ನಿಮ್ಮ ಒಳಗಡೆ ಇರ್ತಕ್ಕಂತಹ ಆತ್ಮವನ್ನು ಸ್ಮೃತಿ ಮಾಡಿಕೊಳ್ತಾ, ನಾನೊಂದು ಮೌಲ್ಯಾಧಾರಿತ ಸ್ವರೂಪ, ಚೈತನ್ಯ ಸ್ವರೂಪ, ಆತ್ಮಜ್ಯೋತಿ, ನನ್ನಲ್ಲಿ ಸಂತುಷ್ಟತೆಯ ಗುಣ ಇದೆ, ನಾನು ಹೊರಗಡೆಯ ಯಾವ ಮಾತಿನ ಜೊತೆಗೂ ಒಳಗಡೆಯ ಸ್ಥಿತಿ ಕೆಡಿಸ್ಕೊಳ್ಳೋದಿಲ್ಲ, ಎಲ್ಲರ ಜೊತೆಯಲ್ಲೂ ಕೂಡ ನಾನು ಸಂತುಷ್ಟವಾಗಿರ್ತೇನೆ, ನನ್ನ ಆತ್ಮದ ಪ್ರಾಫಿಟ್ ಮಾಡ್ಕೊಳ್ಳೋ ಕಡೆ ಗಮನ ಕೊಡ್ತೇನೆ, ಏನೇ ಆಗ್ತಾಯಿದ್ರೂ ಅಕ್ಸೆಪ್ಟ್ ಮಾಡ್ತೇನೆ, ಏನೇ ಆಗ್ತಾಯಿದ್ರೂ ಅಪ್ರಿಷಿಯೇಟ್ ಮಾಡ್ತೇನೆ, ಮುಂದೆ ಅದರ ಮೇಲೆ ಇನ್ನಷ್ಟು ವರ್ಕ್ ಮಾಡ್ತೇನೆ. ಈ ಶಕ್ತಿ ನನ್ನಲ್ಲಿದೆ, ನಾನೊಂದು ಸಂತುಷ್ಟಮಣಿ. ಇದನ್ನು ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವನದಲ್ಲಿ ದೃಢ ಸಂಕಲ್ಪ ಮಾಡಿ ಹೊರಗಡೆಯ ಯಾವುದೇ ಪರಿಸ್ಥಿತಿಗಳ ಪ್ರಭಾವ ನನ್ನ ಮೇಲೆ ಬೀಳೋದಿಲ್ಲ, ಏಕೆಂದರೆ ನಾನು ಸಂತುಷ್ಟ ಆತ್ಮ. ಹೀಗೆ ಇನ್ನೂ ಹಲವಾರು ಜೀವಂತ ಮೌಲ್ಯ ಮುಂದಿನ ಸಂಚಿಕೆಯಲ್ಲಿ ನಾನು ಈ ಸಂತುಷ್ಟತೆಯ
ಇನ್ನಷ್ಟು ಹೆಚ್ಚಿನ ಲಾಭ ಹಾಗೂ ಇದರ ಒಂದು ವಿಸ್ತಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಆತ್ಮೀಯರೇ, ನಾವೆಲ್ಲರೂ ಕೂಡ ಸಂತುಷ್ಟಮಣಿಗಳಂತ ಎಲ್ಲರೂ ಕೂಡ ನಿಶ್ಚಯ ಮಾಡಿಕೊಳ್ಳೋಣ. ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ, ಎಲ್ಲರ ಜೀವನದಲ್ಲೂ ಸಂತುಷ್ಟತೆ ಬರಲಿ ಅಂತ ನಾನು ಆ ಶಿವನೊಂದಿಗೆ ಪ್ರಾರ್ಥನೆ ಮಾಡ್ತೇನೆ. ಓಂ ನಮಃ ಶಿವಾಯ. ಎಲ್ಲರಿಗೂ ಕೂಡ ಶುಭಕರವಾಗಲಿ. ಇದು ಬಸವ ಚಾನಲ್, ಸಂಸ್ಕಾರದ ಬೆಳಕು. ಎಲ್ಲರಿಗೂ ಕೂಡ ನಮಸ್ಕಾರ.